ಎಚ್ ಕೆ ಪಾಟೀಲ್ ಮಣಿಸಲು ಬಿಜೆಪಿ ರಣತಂತ್ರ ಅನಿಲ್ ಮೆಣಸಿಂಕಾಯಿ ಗೆಲುವಿಗೆ ಮಾಸ್ಟರ್ ಪ್ಲಾನ್ ಗದಗ ಕ್ಷೇತ್ರ ಕಾಂಗ್ರೆಸ್ ಕೈ ಜಾರತ್ತೆ ಗದಗ ಕ್ಷೇತ್ರ ಚುನಾವಣೆ ಎಂಟ್ರಿಕ್ ಇರೋ ಅಂದ್ರೆ ಎಂಟ್ರಿ ಶ್ರೀಶಲಪ್ಪ ಬಿದ್ರೂರ್ ಗೆದ್ರಿ ಸೋಲ್ಸಿ ಎಚ್ ಕೆ ಪಾಟೀಲ್ ಸೋಲ್ಸಿ ಹದ್ಮೂರಲ್ಲಿ ಎಚ್ ಕೆ ಪಾಟೀಲ್ ಗೆದ್ರು ಹದಿನೆಂಟಲ್ಲಿ ಸ್ವಲ್ಪ ಮತಗಳು ಎಚ್ ಕೆ ಪಾಟೀಲ್ ಗೆದ್ದ್ರು ಬಟ್ ಅನಿಲ್ ಮೆಣಸಿಂಕಾಯ್ ಇದೀಗ ದೊಡ್ಡ ಶಕ್ತಿ ಬಂದಂಗಿದೆ ಎಚ್ ಕೆ ಪಾಟೀಲ್ ಸೋಲಿಸೋಕೆ ಎಲ್ಲರೂ ಒಂದಾಗಿದ್ದಾರೆ ಬಿಜೆಪಿ ಕೂಡ ರಣತಂತ್ರವನ್ನ ಇದೆ ಮತ್ತೆ ಇನ್ನೊಂದು ವಿಷಯ ಅಂತಂದ್ರೆ ಎಚ್ ಕೆ ಪಾಟೀಲ್ ಸಮುದಾಯಕ್ಕೆ ಸೇರೋದು ಕಡಿಮೆ ಮತಗಳಿದೆ ಅನಿಲ್ ಮೆಣಸಿ ಕಾಯ್ಗೆ ಬೇರೆ ಬೇರೆ ಕಾರಣಕ್ಕೆ ದೊಡ್ಡದಾದಂತಹ ಬಲ ಬಂದಿದೆ ಇದೀಗ ಟಫ್ ಫೈಟ್ ಆಗ್ತದೆ ಗದಗದಲ್ಲಿ ಗದಗದಲ್ಲಿ ಎಚ್ ಕೆ ಪಾಟೀಲ್ ಈ ಸಾರಿ ಅನಿಲ್ ಮೆಣಸಿಕಾಯ್ ಸೋಲ್ಸ್ತಾರೆ ಅನ್ನೋ ಲೆಕ್ಕಾಚಾರಗಳು ದಟ್ಟವಾಗಿದೆ ಎರಡನೇ ವಿಚಾರ ಏನು ಅಂತಂದ್ರೆ ಬಿಜೆಪಿಗೆ ಸಂಘಟನಾತ್ಮಕವಾಗಿ ಜಾತಿಯ ಪೂರಕವು ಎಲ್ಲವೂ ಇದೆ ಆದ್ರೆ ಅವ್ರವ್ರ ಗೊಂದಲ ಮಾಡ್ಕೊಂಡು ಹಾಳು ಮಾಡ್ಕೋತಿದ್ರು ಈಗ ಗೊಂದಲ ಇಲ್ಲ ಗೆಲ್ಲೋದಷ್ಟೇ ಗುರಿ ಅಂತ ಹೋಗ್ತಾ ಇದ್ದಾರೆ ಬಟ್ ಎಚ್ ಕೆ ಪಾಟೀಲ್ ಮಾಡ್ಸೋಕೆ ಬಿಜೆಪಿ ಒಂದಷ್ಟು ಮಾಸ್ಟರ್ ಪ್ಲಾನ್ ಇಟ್ಕೊಂಡಿದೆ ಅದು ವರ್ಕೌಟ್ ಆಗುತ್ತೆ ನೋಡ್ಬೇಕಲ್ಲ ಎಸ್ ಎಂಟಿ ಪಾಟೀಲ್ ಎಂಟ್ರಲ್ ಮಾಡಿದ್ರು ಶಿಶಲ್ ಬಿದ್ರಲ್ಲಿ ಮಾಡ್ಕೊಂಡಿದ್ರು ಬಟ್ ಈಗ ಸಾಧ್ಯ ಆಗತ್ತಾ ಈ ಸಾರಿ ಅದು ಅನಿಲ್ ಮೆಣಸಿಕಾಯಿ ಅಂತ ಕಾದ್ ನೋಡ್ಬೇಕು ನಿಮ್ ಪ್ರಕಾರ ಗದಗಲ್ಲಿ ಯಾರು ಗೆಲ್ತಾರೆ ಅನಿಲ್ ಮೆಣಸಿಕಾಯಿ ಅಥವಾ ಎಚ್ ಕೆ ಪಾಟೀಲ್ ಕಾಮೆಂಟ್ ಮಾಡಿ ನಿಮ್ ಕ್ಷೇತ್ರ ಯಾವುದು ನಿಮ್ಮಲ್ಲಿ ಯಾರು ಗೆಲ್ತಾರೆ ತಿಳಿಸಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತೇ ಆದ್ರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ನಮ್ದೊಂದು ಕಳಕಳಿ ಇದೆ ಒಳ್ಳೆ ಅಭ್ಯರ್ಥಿಯನ್ನ ಆಯ್ಕೆ ಮಾಡ್ಕೊಳ್ಳಿ ಯಾರು ಅರ್ಹತೆ ಇದೆ ಯಾರು ಯೋಗ್ಯರು ವಿಧಾನಸೌಧದ ಮೆಟ್ಲ ನಿಮ್ಮ ಕಾನ್ಸ್ಟೆನ್ಸಿ ಮತ್ತೆ ನಿಮ್ಮ ಸಮಸ್ಯೆಗಳನ್ನ ಯಾರು ಪರಿಹಾರ ಮಾಡ್ತಾರೆ ನಿಮ್ ಜೊತೆ ಯಾರು ಇರ್ತಾರೆ ಅಂತ ನಾಯಕತ್ವ ಗುಣ ಯಾರ್ಗಿದೆ ಅದನ್ನ ನೋಡಿ ಮತವನ್ನು ಹಾಕಿ ಮೇ ಹತ್ತನೇ ತಾರೀಕು ತಪ್ಪದೆ ವೋಟ್ ಮಾಡಿ ಮಿಸ್ ಮಾಡಬೇಡಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ